ಇನ್ನು ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ರ್ಯಾಲಿಯನ್ನು ನಡೆಸಲಾಗಿದೆ ಗಾಲಿ ಜನಾರ್ದನ ರೆಡ್ಡಿ ಅವರ ನಿವಾಸದಿಂದ ಸಿರಗುಪ್ಪ ರಸ್ತೆ ಎಸ್ಪಿ ಸರ್ಕಲ್ ದುರ್ಗಮ್ಮ ಟೆಂಪಲ್ ರಾಯಲ್ ವೃತ್ತ ಪ್ರಮುಖ ರಸ್ತೆಯಲ್ಲಿ ಕೆಆರ್ಪಿ ಪಕ್ಷದ ಕಾರ್ಯಕರ್ತರು ರ್ಯಾಲಿಯನ್ನು ಮಾಡಿದ್ದಾರೆ ಕೆಆರ್ಪಿ ಪಕ್ಷಕ್ಕೆ ಓಟ್ ನೀಡುವಂತೆ ರ್ಯಾಲಿಯಲ್ಲಿ ಘೋಷಣೆಯನ್ನು ಕೂಗಲಾಯಿತು ಕೆಆರ್ಪಿ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಸೇರ್ಪಡೆಯಾದರು ಕೆಆರ್ಪಿ ಶಾಲನ್ನ ಹಾಕಿ ಪಕ್ಷಕ್ಕೆ ಅವರನ್ನ ಬಳ್ಳಾರಿ ನಗರ ಕ್ಷೇತ್ರದ ಕೆಆರ್ಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತ ಅರುಣಾ ಲಕ್ಷ್ಮಿ ಅವರು ಬರಮಾಡಿಕೊಂಡರು ಈ ಬಾರಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚತುಷ್ಕೋನ ಸ್ಪರ್ಧೆ ಏರ್ಪಟ್ಟಿದೆ ಒಂದಕಡೆ ಹಾಲಿ ಶಾಸಕರು ಬಿಜೆಪಿ ಇಂದ ಸೋಮಶೇಖರ್ ರೆಡ್ಡಿ ಇದ್ದಾರೆ ಕಾಂಗ್ರೆಸ್ ನಿಂದ ನಾರಾ ಭರತ್ ರೆಡ್ಡಿ ಅವರು ಇದ್ದಾರೆ ಹಾಗೆ ಜೆಡಿಎಸ್ ನಿಂದ ಅನಿಲ್ ಲಾಡ್ ಅವರು ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಕೆಆರ್ಪಿ ಪಕ್ಷದಿಂದ ಈ ಬಾರಿ ಅಖಾಡಕ್ಕೆ ಇಳಿದಿದ್ದಾರೆ ಬಳ್ಳಾರಿಯ ಆತ್ಮೀಯ ಯುವ ಕಾರ್ಯಕರ್ತ ಬಂಧುಗಳು ಒಂದು ದೊಡ್ಡ ರ್ಯಾಲಿಯನ್ನು ನಡೆಸುತ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು 2008 ರಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದೆನೋ 12 ವರ್ಷಗಳಿಂದ ಯಾವ ಕೆಲಸಗಳು ನಿಂತು ಹೋಗಿದೆ ಜನರಿಗೆ ಜಾಗೃತಿ ಮೂಡಿಸುವುದಕ್ಕೆ ಅವರೆಲ್ಲ ಇವಾಗ ರ್ಯಾಲಿ ಮಾಡುತ್ತಾ ಇದ್ದಾರೆ 1ನೇ ತಾರೀಕಿನಿಂದ 6ನೇ ತಾರೀಕವರೆಗೂ ನಾವು ಎಲ್ಲ ಬಳ್ಳಾರಿಯಲ್ಲಿ ಬಹಿರಂಗ ಸಭೆಗಳು ಮಾಡುತ್ತಾ ಇದ್ದೀವಿ ಇವತ್ತು ನಾಳೆ ನಮ್ಮ ಯುವಶಕ್ತಿ ಕಾರ್ಯಕರ್ತ ಬಂಧುಗಳು ಒಂದು ದೊಡ್ಡ ರ್ಯಾಲಿಯನ್ನು ಮಾಡುತ್ತಾ ಇದ್ದಾರೆ 7ನೇ ತಾರೀಕು ಬೃಹತ್ ಮಹಿಳಾ ಸಮಾವೇಶ ಒಂದು ಮಾಡುತ್ತಾ ಇದ್ದೀವಿ 8ನೇ ತಾರೀಕು ಮಧ್ಯಾಹ್ನ 7 ಗಂಟೆ 30 ನಿಮಿಷಕ್ಕೆ ನಾವು ಒಂದು ರ್ಯಾಲಿಯನ್ನು ಮಾಡುತ್ತಾ ಇದ್ದೀವಿ ಮೋತಿ ಸರ್ಕಲ್ ವರೆಗೆ ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸ್ತಾ ಇದ್ದೀವಿ ಏನು ನಮ್ಮ ಬಳ್ಳಾರಿಯಲ್ಲಿ ಕುಂಠಿತವಾಗಿದೆ ನಮ್ಮ ಬಳ್ಳಾರಿಗೋಸ್ಕರ ಜನಾರ್ದನ್ ರೆಡ್ಡಿ ಅವರು ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಯಾಕಂದ್ರೆ ನಮ್ಮ ದೇಶದ ಶಕ್ತಿ ಯುವಶಕ್ತಿ ಅವರೆಲ್ಲ ಇವಾಗ ಅವರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು ಅದರಗೋಸ್ಕರ ಜನರಿಗೆ ಜಾಗೃತಿ ಮೂಡಿಸಬೇಕು ನಾವು ನಮ್ಮ ಬಳ್ಳಾರಿಗೆ ವಿಷನ್ ಇರುವವರು ಮುಂದಾಲೋಚನೆ ದೂರದೃಷ್ಟಿ ಇರುವವರು ನಮ್ಮ ಬಳ್ಳಾರಿಗೆ ಬೇಕು ನಾವು ಅವರಿಗೆ ಒಂದೇ ಹೇಳ್ತಾ ಇದೀನಿ ಇವಾಗ ಮುಂದಿನ ದಿನಗಳಲ್ಲಿ 2028 ಕ್ಕೆ ಇಡಿ ದೇಶ ನಮ್ಮ ಬಳ್ಳಾರಿಯ ಬಳ್ಳಾರಿಯಲ್ಲಿ ತಿರುಗಿ ನೋಡಬೇಕು ಅಷ್ಟು ಮಟ್ಟದಲ್ಲಿ ನಾನು ನನ್ನ ಗಂಡ ಜನಾರ್ದನ್ ರೆಡ್ಡಿ ಅವರು ಹೋರಾಟ ಮಾಡಿ ಹಗಲು ರಾತ್ರಿ ಶ್ರಮಪಟ್ಟು ಬಳ್ಳಾರಿಯನ್ನು ಡೆವಲಪ್ ಮಾಡ್ತೀವಿ ಬಳ್ಳಾರಿಯನ್ನು ಬೆಂಗಳೂರು ನಂತರ ಇಡಿ ಕರ್ನಾಟಕದಲ್ಲಿ 2ನೇ ಮಹಾನಗರವನ್ನ ಆಗಬೇಕು ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನೋದೇ ಜನಾರ್ದನ್ ರೆಡ್ಡಿ ಅವರ ಕನಸು ಅದರಂತೆ ನಾನು ನಮ್ಮ ಯುವಕರಿಗೆಲ್ಲ ಹೇಳ್ತಾ ಇದೀನಿ ತಾವೆಲ್ಲ ಜಾಗೃತಿ ಮೂಡಿಸ್ರಿ ಅದರಂತೆ ನಾನು ಹಗಲು ರಾತ್ರಿ ಶ್ರಮಿಸ್ತೀನಿ ಅಂತ ಇವತ್ತು ಹೇಳ್ತಾ ಇದೀನಿ ಅವರಿಗೆ ನಾವು ಸಾಕಷ್ಟು ಅಭ್ಯರ್ಥಿ ಪ್ರಚಾರವನ್ನ ಮಾಡ್ತಾ ಇದ್ದೀವಿ ನಿಮ್ಮ ಪ್ರತಿಸ್ಪರ್ಧಿ ಯಾರು ಕಾಂಗ್ರೆಸ್ ಆ ಬಿಜೆಪಿ ಮೊದಲಿಂದ ನಾನು ಒಂದೇ ಹೇಳ್ತಾ ಇದ್ದೀನಮ್ಮ ನನಗೆ ಪ್ರತಿಸ್ಪರ್ಧೆ ಅಂತ ಯಾರೂ ಇಲ್ಲ ಯಾಕಂದ್ರೆ ನೀವು ಯಾರನ್ನೂ ತಗೊಳ್ರಿ ಪ್ರತ್ಯರ್ಥಿಗಳು ಯಾರೇ ಇದ್ರೂ ಎಲ್ಲ ಪಕ್ಷಗಳು ಆಡಳಿತ ಮಾಡಿದ್ದಾವೆ ಆದರೆ ನಮ್ಮ ಬಳ್ಳಾರಿಗೆ ಒಂದು ವಿಷನ್ ಇರೋರು MLC ಆಗಿ ಅಭಿವೃದ್ಧಿ ಮಾಡಿರುವವರು ನೀವು ತೋರಿಸ್ರಿ ನನಗೆ 40 ತಿಂಗಳ ಕಾಲಾವಕಾಶದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಡೀ ದೇಶವೇ ನಮ್ಮ ಬಳ್ಳಾರಿಯಲ್ಲಿ ತಿರುಗಿ ನೋಡಿದೆ ಅಷ್ಟು ದೊಡ್ಡ ಮಟ್ಟಕ್ಕೆ ಜನಾರ್ದನ್ ರೆಡ್ಡಿ ಅವರು ಜನಗಳಿಗೋಸ್ಕರ ಯೋಚನೆ ಮಾಡಿ ನೀವು ಬಳ್ಳಾರಿಯಲ್ಲಿ 4 ಕಡೆ ನೋಡ್ರಿ ರೋಡ್ಗಳು ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದಾವೋ ರಿಂಗ್ ರೋಡು ಬೈಪಾಸ್ ರಸ್ತೆ ಎಲ್ಲ 4 ಲೇನ್ ರೋಡ್ಗಳು ಇದರಿಂದ ನಮ್ಮ ಬಳ್ಳಾರಿಯಲ್ಲಿ ಜನರಿಗೆ ನೀವು ಯಾವ ಕಡೆ ಹೋದ್ರೂ ಎಷ್ಟು ಮಟ್ಟಕ್ಕೆ ಅವರು ರೈತರ ಭೂಮಿ ಹೆಚ್ಚು ಆಗ್ತಾ ಇದೆ ಅಂತ ನೀವೆಲ್ಲ ಗಮನಿಸಿರಿ ಒಂದು ಸತಿ ಅವರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನಾರ್ದನ್ ರೆಡ್ಡಿ ಅವರು ಉಪಕಾರ ಮಾಡಿದ್ದಾರೆ ಜನಗಳಿಗೋಸ್ಕರ ಅವರ ಉಜ್ವಲ ಭವಿಷ್ಯಗೋಸ್ಕರ ಯೋಚನೆ ಮಾಡಿದ್ದಾರೆ.